ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲಾ ಸಂಸ್ಥೆ ಪ್ರಸ್ತುತ ಈ ಒಂದು ನೋಟಿಫಿಕೇಶನ್ ವಿಡಿಯೋಗೆ ಸ್ವಾಗತ ಈ ನೋಟಿಫಿಕೇಶನ್ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ಕೆ ಎಸ್ ಮೈನ್ಸ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಎರಡ್ ಸಾವಿರದ ಇಪ್ಪತ್ತು ಈ ಒಂದು ಟೆಸ್ಟ್ ಸೀರೀಸ್ ಪ್ರೋಗ್ರಾಂ ನ ಹೈಲೈಟ್ಸ್ ಬಗ್ಗೆ ಫೀಚರ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಇನಿಶಿಯೇಟಿವ್ ನ ಈಗ ಸೀನಿಯರ್ಸ್ ಗಳು ತೆಗೆದುಕೊಳ್ತಾ ಇದ್ದಾರೆ ಸೀನಿಯರ್ಸ್ ಗಳು ಯು ಸಿ ಮತ್ತು ಕೆ ಸಿ ನಲ್ಲಿ ಮಿನಿಮಮ್ ಮೂರು ಇಂಟರ್ವ್ಯೂಸ್ ಗಳನ್ನ ನೀಡಿರ್ತಾರೆ ಮತ್ತು ಈ ಒಂದು ಇನಿಷಿಯೇಟಿವ್ ನಮ್ಮ ಸಂಸ್ಥೆ ಲಾ ಬೆಂಗಳೂರು ನಮ್ಮ ಸಹಯೋಗದಲ್ಲಿ ಕೂಡ ಆರ್ಗನೈಸ್ ಆಗ್ತಾ ಇದೆ ಮತ್ತು ಈ ಮೆನ್ಸ್ ಟೆಸ್ಟ್ ಸೀರೀಸ್ ನ ಮುಖ್ಯವಾದ ಹೈಲೈಟ್ ಹೇಳಿದ್ರೆ ಇಲ್ಲಿ ಹದಿನೈದು ಟೆಸ್ಟ್ ನೀಡಲಾಗುತ್ತೆ ಹದಿನೈದು ಟೆಸ್ಟ್ ಗಳಲ್ಲಿ ಮೊದಲನೇ ಹತ್ತು ಟೆಸ್ಟ್ ಸೆಕ್ಷನಲ್ ಅಥವಾ ಯೂನಿಟ್ ಟೆಸ್ಟ್ ಆಗಿರುತ್ತೆ ನಂತರದಲ್ಲಿ ಎಲ್ಲ ಟೆಸ್ಟ್ ಅನ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಇಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಒನ್ ಟು ಒನ್ ಮೆಂಟರ್ಶಿಪ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಈ ರೀತಿ ಮೆಂಟರ್ಶಿಪ್ ಅನ್ನು ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಅವರುಗಳ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಈಜಿ ಈಸಿ ಪ್ಲಾನ್ ್ ಸಿಗದ್ದಂಗೆ ಆಗುತ್ತೆ ಮತ್ತು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮೆಂಟರ್ಸ್ ಗಳ ಜೊತೆಗೆ ಮುಕ್ತ ಚರ್ಚೆಯನ್ನು ಕೂಡ ಮಾಡಬಹುದು ಮತ್ತು ಮೆಂಟರ್ಸ್ ಕೂಡ ಅವರ ಪರ್ಸನಲ್ ಮತ್ತು ಇಂಡಿವಿಜುವಲ್ ಅಟೆನ್ಶನ್ ಒಬ್ಬ ಸ್ಟೂಡೆಂಟ್ ಮೇಲೆ ನೀಡಬಹುದಾಗಿದೆ ಇವೆಲ್ಲವೂ ಕೂಡ ಈ ಒಂದು ಮೇನ್ಸ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ನ ಹೈಲೈಟ್ ಪಾಯಿಂಟ್ಸ್ ಗಳಾಗಿದ್ದಾವೆ ನಂತರದಲ್ಲಿ ಮೊದಲನೇ ಟೆಸ್ಟ್ ನವೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರಂದು ನಡೆಯುತ್ತೆ ಈ ಇನಿಷಿಯೇಟಿವ್ ನ ಕಡೆ ಈಗಾಗಲೇ ಟೈಮ್ ಟೇಬಲ್ ಅನ್ನು ಕೂಡ ಕೂಡ ಒಂದು ಬ್ರೋಷರ್ ಅನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಮೊದಲನೇ ಟೆಸ್ಟ್ ಎಸ್ಸೆ ಆಗಿರುತ್ತೆ ಅದು ನಡೆಯುವಂತದ್ದು ಮುಂದಿನ ಸೋಮವಾರದಂದು ನಂತರದಲ್ಲಿ ಈ ಒಂದು ಸೀರೀಸ್ ನಡೆ ಒಂದು ಇನಿಷಿಯೇಟಿವ್ನ ಕೆಳಗಡೆ ಲಾಜಿಕಲಿ ಅರೇಂಜ್ ಆಗಿರುವಂತಹ ಮೇನ್ಸ್ ಟೈಮ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಟೆಸ್ಟ್ಗೂ ಕೂಡ ಒಂದು ಸರಿಯಾದ ನಿಗದಿಯಾದಂತಹ ಟೈಮ್ ಫಿಕ್ಸ್ ಮಾಡಿ ಮತ್ತು ಎರಡು ಟೆಸ್ಟ್ ಗಳ ನಡುವೆ ಬೇಕಾಗಿರುವಂತಹ ಗ್ಯಾಪ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಟೆಸ್ಟ್ ಅಸೈನ್ ಅಜೈನ್ ಮಾಡಿರುವಂತಹ ಸಿಲೆಬಸ್ ಕೂಡ ಲಾಜಿಕಲಿ ಅರೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಏಕೆ ಅಂತ ಹೇಳಿದ್ರೆ ಕೆಪಿ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಮತ್ತು ಜಿ ಎಸ್ ಫೋರ್ ನಲ್ಲಿ ಮೂರು ಸೆಕ್ಷನ್ ಸಿಲೆಬಸ್ ಬರುತ್ತೆ ಸೆಕ್ಷನ್ ಒನ್ ಸೆಕ್ಷನ್ ಟೂ ಸೆಕ್ಷನ್ ತ್ರೀ ಅಂತ ಹೇಳಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಟೆಸ್ಟ್ ಕೂಡ ಮೂರು ಸೆಕ್ಷನ್ ಗಳಿಂದನೂ ಕೂಡ ಮೂರು ಮೂರು ಯೂನಿಟ್ ಗಳನ್ನ ಅಸೈನ್ ಮಾಡಿದ್ದಾರೆ ಆದ್ದರಿಂದಾಗಿ ಈ ಒಂದು ಟೈಮ್ ಟೇಬಲ್ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೆಕ್ಷನ್ ಕೂಡ ಕಂಪ್ರಿಎನ್ಸಿವ್ ಆಗಿ ಪ್ರತಿ ವಾರವೂ ಕೂಡ ಕವರ್ ಮಾಡಿದಾಗೆ ಆಗುತ್ತೆ ಮತ್ತು ಈ ರೀತಿಯಲ್ಲಿ ನಾವು ಟೈಮ್ ಟೇಬಲ್ ಫಾಲೋ ಮಾಡಿದ್ದೇ ಆದ್ರೆ ಎರಡು ತಿಂಗಳಿನಲ್ಲಿ ಕೆ ಎಸ್ ಸಿಲೆಬಸ್ ನಾವು ಕಂಪ್ಲೀಟ್ ಮಾಡಬಹುದಾಗಿದೆ ನಂತರದಲ್ಲಿ ಈ ಒಂದು ಇನಿಷಿಯೇಟಿವ್ ನ ಕೆಳಗಡೆ ಸ್ಟೂಡೆಂಟ್ಸ್ ಗಳಿಗೆ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅವರುಗಳಿಗೆ ರ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಂತರದಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಇರುವಂತಹ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಮೆಂಟರ್ಶಿಪ್ ನ ಪ್ರೋಗ್ರಾಮ್ ನ ಜೊತೆಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಒಂದು ಕಮ್ಯುನಿಕೇಶನ್ ಗ್ರೂಪ್ ಅನ್ನು ಕೂಡ ಇವರು ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಗ್ರೂಪ್ ನಲ್ಲಿ ನೀವು ನಿಮ್ಗೆ ಇರುವಂತಹ ಡೌಟ್ಸ್ ಗಳನ್ನ ಪೋಸ್ಟ್ ಮಾಡಿ ನಂತರದಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಎರಡು ಮೋಡ್ಗಳಲ್ಲೂ ಅಂತ ಹೇಳಿದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಈ ಎರಡು ನಡೆಯುತ್ತೆ ಮತ್ತು ನಿಮ್ಮ ಮೀಡಿಯಂ ಕನ್ನಡ ಅಥವಾ ಇಂಗ್ಲಿಷ್ ಆಗಿದ್ರೆ ನಿಮ್ಮ ಯಾವ ಮೀಡಿಯಂ ಇರುತ್ತೆ ಆ ಒಂದು ಮೀಡಿಯಂ ಆಫ್ಲೈನ್ ಸೆಂಟರ್ಸ್ಗಳು ಬೆಂಗಳೂರು ಮತ್ತು ಧಾರವಾಡದಲ್ಲಿ ಇರುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂತಹ ಮೊಬೈಲ್ ಸಂಖ್ಯೆಯ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿರ್ತೇವೆ ಆ ಒಂದು ಟೆಲಿಗ್ರಾಮ್ ಲಿಂಕ್ ನೀವು ಜಾಯ್ನ್ ಆಗುತ್ತೆ ಕಾಣಬಹುದಾಗಿದೆ ನಂತರದಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ಯಾವ ರೀತಿಯಲ್ಲಿ ಯಾವ ಯಾವ ಬ್ರಾಡ್ ಆಸ್ಪೆಕ್ಟ್ಸ್ ಗಳನ್ನ ಅಥವಾ ಮೆಥಡಾಲಜಿನ ಫಾಲೋ ಮಾಡ್ತಾ ಇದ್ದಾರೆ ಸೀನಿಯರ್ಸ್ ಗಳು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಉತ್ತರಗಳಲ್ಲಿ ಕಂಟೆಂಟ್ ಮತ್ತೆ ಪ್ರೆಸೆಂಟೇಷನ್ ನ ಚೆಕ್ ಮಾಡ್ತಾರೆ ಕಂಟೆಂಟ್ ಎಷ್ಟರ ಮಟ್ಟಿಗೆ ರಿಲೆವೆಂಟ್ ಆಗಿದೆ ಅಂದ್ರೆ ಪ್ರಶ್ನೆಗೆ ಸಂಬಂಧಿತವಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಮತ್ತು ಪ್ರಶ್ನೆಗೆ ಸಂಬಂಧಿತವಾಗಿರುವಂತಹ ಎಲ್ಲಾ ಸಬ್ ಪಾರ್ಟ್ ಕ್ವಶನ್ಸ್ ಗಳನ್ನು ಕೂಡ ಅಡ್ರೆಸ್ ಮಾಡಲಾಗಿದೆಯೋ ಇಲ್ಲವೋ ಅಂತ ಹೇಳಿ ಕೂಡ ಚೆಕ್ ಮಾಡ್ತಾರೆ ಇದರ ಜೊತೆಗೆ ಡಿಸ್ಕಸ್ ಎಕ್ಸಾಮಿನ್ ಕ್ರಿಟಿಕಲ್ ಅನಾಲಿಸಿಸ್ ಈ ರೀತಿಯಂತ ಡೈರೆಕ್ಟಿವ್ಸ್ ಗಳನ್ನ ಏನು ಮೆನ್ಷನ್ ಮಾಡಿದ್ದಾರೆ ಮಾಡಿರ್ತಾರೆ ಕ್ವಶನ್ ನಲ್ಲಿ ಅವುಗಳ ಪದ ಬಳಕೆಯ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ವೋ ಅಂತ ಹೇಳಿ ಕೂಡ ಈ ಒಂದು ಟೆಸ್ಟ್ ಸಿರೀಸ್ ಕಡೆ ಚೆಕ್ ಮಾಡಲಾಗುತ್ತೆ ಇದೆಲ್ಲದರ ಜೊತೆಗೆ ಸ್ಟೂಡೆಂಟ್ ಅವರು ಬರೆದಿರುವಂತಹ ಆನ್ಸರ್ಸ್ ನಲ್ಲಿ ಮಾಡಿರುವಂತಹ ಪದ ಬಳಕೆ ವಿಚಾರವಾಗಿ ಕೂಡ ಅಂದ್ರೆ ಒಂದು ಪ್ರಶ್ನೆಗೆ ಸರಿಯಾದ ಮಟ್ಟದಲ್ಲಿ ಅಥವಾ ಸಫಿಶಿಯೆಂಟ್ ಆಗಿ ವರ್ಡ್ಸ್ ಗಳನ್ನ ಯೂಸ್ ಮಾಡಿದಾರೋ ಇಲ್ಲವೋ ಅವರ ಐಡಿಯಾಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಕೂಡ ಎಕ್ಸಾಮಿನ್ ಮಾಡಲಾಗುತ್ತೆ ಮತ್ತು ಸ್ಟೂಡೆಂಟ್ಸ್ ಗಳ ಉತ್ತರದಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಲಿಂಕೇಜಸ್ ಗಳನ್ನ ಮತ್ತು ಯಾವ ಯಾವ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಇಶ್ಯೂಸ್ ಗಳಿಗೆ ಲಿಂಕ್ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ಇನಿಷಿಯೇಟಿವ್ನ ನಡೆ ಮೆಂಟರ್ಶಿಪ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ ಮತ್ತು ನಂತರದಲ್ಲಿ ಎರಡನೇ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಪ್ರೆಸೆಂಟೇಷನ್ ಅಂದ್ರೆ ಯಾವ ರೀತಿಯಲ್ಲಿ ಭಾಷೆ ಬಳಕೆಯನ್ನು ಮಾಡಿದ್ದಾರೆ ಮತ್ತು ಸ್ಟ್ರಕ್ಚರ್ ಮೇಂಟೈನ್ ಮಾಡಿದಾರೋ ಇಲ್ಲವೋ ಆನ್ಸರ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಆನ್ಸರ್ ಬರೀತಿರಬೇಕಾದ್ರೆ ನಾವು ನಮ್ಮ ಗಮನದಲ್ಲಿ ಇಟ್ಕೊಂಡಿರಬೇಕು ಇಂಟ್ರಡಕ್ಷನ್ ಬಾಡಿ ಮತ್ತು ಕನ್ಕ್ಲೂಷನ್ ಈ ಮೂರನ್ನು ಪ್ರೆಸೆಂಟ್ ಮಾಡುವಂತದ್ದು ಒಂದು ಉತ್ತರಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇದರ ಬಗ್ಗೆ ನಂತರದಲ್ಲಿ ಎಲ್ಲ ಪಾಯಿಂಟ್ಸ್ ಆರ್ಡರ್ ಆಗಿ ಅರೇಂಜ್ ಆಗಿದವೋ ಇಲ್ಲವೋ ಅಥವಾ ಫ್ಲೋಚಾರ್ಟ್ ಚೌಟ್ ಡಯಾಗ್ರಾಮ್ ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಮತ್ತು ಬಳಕೆ ಮಾಡಿದ್ದಾರೋ ಇಲ್ಲವೋ ಇವೆಲ್ಲವನ್ನು ಕೂಡ ಈ ಒಂದು ಟೆಸ್ಟ್ ಸೀರೀಸ್ ಅಥವಾ ಈ ಒಂದು ಇನಿಷಿಯವ್ ನ ಕೆಳಗಡೆ ಎಕ್ಸಾಮಿನ್ ಮಾಡಲಾಗುತ್ತೆ ಮತ್ತು ಈ ಟೆಸ್ಟ್ ಸೀರೀಸ್ ನ ಕೆಳಗಡೆ ಬೇರೆ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಿ ಈ ಒಂದು ಮೇನ್ ಟೆಸ್ಟ್ ಸೀರೀಸ್ ನಲ್ಲಿ ಪ್ರಶ್ನೆಗಳನ್ನ ಡಿವೈಸ್ ಮಾಡ್ತಾರೆ ಮತ್ತು ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಮಾಡೆಲ್ ಆನ್ಸರ್ ಅಂದ್ರೆ ಮಾದರಿ ಉತ್ತರಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ನಂತರದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಫಿಲಿಮ್ಸ್ ರಿಸಲ್ಟ್ಸ್ ಈಗಾಗಲೇ ಕೆ ಎಸ್ ಬಂದಿದೆ ಆದ್ರೆ ಮೇನ್ಸ್ ನೋಟಿಫಿಕೇಶನ್ ಅಥವಾ ಮೇನ್ಸ್ ಟೈಮ್ ಟೇಬಲ್ ಇನ್ನೂ ಕೂಡ ಕೆ ಪಿ ಸಿ ಕಡೆಯಿಂದ ರಿಲೀಸ್ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಪ್ರಿಪ್ರೇಷನ್ ಆಗಿ ಇಟ್ಟುಕೊಳ್ಳುವಂಥದ್ದು ಅಂದರೆ ನಿರಂತರ ತಯಾರಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಆನ್ಸರ್ ರೈಟಿಂಗ್ ಇಂಪಾರ್ಟೆನ್ಸ್ ಕೂಡ ನಮಗೆಲ್ಲರಿಗೂ ಗೊತ್ತೇ ಇದೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸ್ ವಿಷಯವಾಗಿ ಸಂದರ್ಭದಲ್ಲಿ ಆದ ಕಾರಣದಿಂದಾಗಿ ಈ ಒಂದು ಟೆಸ್ಟ್ ಸೀರೀಸ್ ಸ್ಟೂಡೆಂಟ್ಸ್ ಗಳಿಗೆ ಸಹಾಯವಾಗಲಿ ಅಂತ ಹೇಳಿ ಸೀನಿಯರ್ಸ್ಗಳು ನಮ್ಮ ಲಯಸ್ ಬೆಂಗಳೂರು ಸಹಯೋಗದಲ್ಲಿ ತರ್ತಾ ಇದ್ದಾರೆ ಮತ್ತು ಈ ಒಂದು ಇನಿಷಿಯೇಟಿವ್ ನ ಉಪಯೋಗವನ್ನು ಕೆಪಿ ಸಿ ಆಸ್ಪಿರೆಂಟ್ಸ್ಗಳು ಪಡ್ಕೊಂಡು ನಂತರದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂತಹ ಮೊಬೈಲ್ ಸಂಖ್ಯೆ ಆಗಿರಬಹುದು ಅಥವಾ ಟೆಲಿಗ್ರಾಮ್ ಲಿಂಕ್ ನೀವು ಸಂಪರ್ಕ ಮಾಡಬಹುದಾಗಿದೆ ನೀವು ಕೂಡ ಸಿ ಸಿಂಟ್ ಆಗಿದ್ದು ಮೇಸ್ ಎಕ್ಸಾಮಿನೇಷನ್ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಸಹಾಯವಾಗಲಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು ಮೆಥಡಾಲಜಿ